गुड मॉर्निंग चिल्ड्रन, नाल्कने तरगति मक्कळु इवग हिंदी पाठ्यपुस्तकवन्न हिंदी टेक्स्ट बुक तेगिरि पेज नंबर 8 पुट संख्ये 8 ಅರ್ಥ ಆಗ್ತಾ ಇದೆಯಲ್ಲ. ಪೇಜ್ ನಂಬರ್ 8. ಫೂಲ್ದಾನ್. ಫೂಲ್ದಾನ್ ಮೀನ್ಸ್ ಏನು? ಫೂಲ್ದಾನ್ ಅಂತಂದರೆ ವಾಸ್. ಶೋಗೆ ಇಟ್ಟಿರ್ತೀವಲ್ವ ನಾವು ಟೇಬಲ್ ಮೇಲೆ, ಟೀಪಾಯ್ ಮೇಲೆ, ಅದು ಫೂಲ್ದಾನ್ ಅಂದರೆ ವಾಸ್. ಅರ್ಥ ಆಗ್ತಾ ಇದೆಯಲ್ಲ, ಫೂಲ್ ದಾನ್. ಫ್ಲವರ್ ಎಲ್ಲ ಅದರಲ್ಲಿ ಸಿಂಗಾರ ಮಾಡಿ ಇಟ್ಟಿರ್ತೀವಿ, ಅದು ಫೂಲ್ದಾನ್. ಶುಭಾಂಶು ತಥಾ ಶ್ರುತಿ ಏಕ್ ದಿನ್ ಝಗಡ ಕರ್ ರಹೆ ಥೆ. कौन झगड़ा कर रहे थे? शुभांशु तथा श्रुति एक दिन झगड़ा कर रहे थे. तभी उनका झगड़ा बढ़ गया. छीना झपटी शुरू हुई ही थी कि फूलदान गिरकर टूट गया. पिताजी जब नाराज हुए तब शुभांशु श्रुति दहाड़ दहाड़ कर आंसू गिराने लगे. तब पिताजी ने पास बुलाकर समझाया, समझदार बालक कभी इस तरह नहीं करते. यह फूलदान तो टूट गया, उसकी चिंता छोड़ो. अब तुम फूलदान की तरह गुणवान बनना सीखो. फूलदान जिस तरह फूल की खुशबू तथा उसका गुण संभाल कर रखता था, उसी तरह तुम भी सीख जाओ. गुण तथा विशेषताओं का फूलदान बनकर जगत की खुशबू बढ़ाओ. मिलजुल कर रहना सीख जाओ. सो ई ಪಾಠದಲ್ಲಿ ಏನು ಹೇಳಿದ್ದಾರೆ ಅಂತ ಅರ್ಥ ಆಗ್ತಾ ಇದೆಯಲ್ಲ ನೋಡೋಣ. ಶುಭಾಂಶು ತಥಾ ಶ್ರುತಿ. ಸೊ ಇದು ಎಲ್ಲರ ಮನೆಯಲ್ಲೂ ಸಹ ಇದ್ದೇ ಇರುತ್ತೆ ಅಲ್ವಾ? ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರೂ ಸಹ ಏನು ಮಾಡ್ತಾ ಇರ್ತಾರೆ? ಸೋದರ ಸೋದರಿ ಎಲ್ಲರೂ ಜಗಳ ಮಾಡೋದು ಸರ್ವೇ ಸಾಮಾನ್ಯ ಅಲ್ವಾ? ಈ ಜಗಳ ಜಾಸ್ತಿ ಆದಾಗ ಏನಾಗುತ್ತೆ? ಜಗಳ ಅಂದರೆ ಜಗಳ, ಅರ್ಥ ಆಗ್ತಾ ಇದೆಯಲ್ಲ, ಫೈಟ್. ಶುಭಾಂಶು ತಥಾ ಶ್ರುತಿ ಏಕ್ ದಿನ್, ಒಂದು ದಿನ ಶುಭಾಂಶು ಮತ್ತು ಶ್ರುತಿ ಒಂದು ದಿನ ಜಗಳ ಕರ್ ರಹೆತೆ, ಜಗಳ ಆಡ್ತಾ ಇದ್ರು. ತಭಿ ಉನ್ಕಾ ಜಗಳ ಬಡ್ ಗಯ, ಕೆಲವು ಸಲ ಸ್ವಲ್ಪ ಹೊತ್ತು ಮಾಡ್ತಾರೆ, ಕೆಲವು ಸಲ ತುಂಬ ಜೋರು ಆಗೋಗುತ್ತೆ ಅಲ್ವಾ ಜಗಳ. ಆ ರೀತಿ ಏನಾಗೋಯ್ತು ಇವ್ರ ಜಗಳ? ಬಡ್ಗಯ, ಜಾಸ್ತಿ ಆಗೋಯ್ತು. ಚೀನಾ ಝಪ್ಟಿ ಶುರು ಹುಯಿ, ಎಳದಾಟ ಪ್ರಾರಂಭ ಆಯಿತು. ಶುರು ಹುಯಿ ಹೀ ಥಿ ಕಿ ಫೂಲ್ದಾನ್ ಗಿರ್ಕರ್ ಟೂಟ್ ಗಯ. ಇವರ ಕಾದಾಟ ಯಾವಾಗ ಜೋರಾಯಿತು ಏನಾಗೋಯ್ತು? ವಾಸು ಬಿದ್ದು ಟೂಟ್ ಗಯ, ಗಿರ್ಕರ್ ಟೂಟ್ ಗಯ, ಬಿದ್ದು ಮುರಿದು ಹೋಯಿತು. ಪಿತಾಜಿ ಜಬ್ ನಾರಾಸುಯೆ, ಮಕ್ಕಳು ಈ ತರಹ ಮಾಡಿದ್ದನ್ನು ನೋಡಿ ತಂದೆ ಪಿತಾಜಿ ಏನು ಮಾಡಿದ್ರು? ಬೇಜಾರಾದರು. ತಬ್ ಶುಭಾಂಶು ಶ್ರುತಿ ದಹಾಡ್ ದಹಾಡ್ಕರ್ ಆನ್ಸು ಗಿರಾನೆ ಲಗೆ, ಅವರೇನು ಮಾಡ್ತಾರೆ? ಜೋರು ಜೋರಾಗಿ ಅಳುತ್ತಾ ಕಣ್ಣೀರನ್ನು ಸುರಿಸ್ತಾರೆ. ಆನ್ಸು ಕಣ್ಣೀರು, ಅರ್ಥಾಗ್ತಾ ಇದೆಯಲ್ಲ. ತಬ್ ಪಿತಾಜಿ ನೇ ಪಾಸ್ ಬುಲಾಕರ್ ಸಂಜಾಯ, ತಂದೆ ಹತ್ತಿರ ಮಕ್ಕಳನ್ನು ಕರೆದು ಹೇಳ್ತಾರೆ, ತಿಳಿ ಹೇಳ್ತಾರೆ. ಸಮಜ್ದಾರ್ ಬಾಲಕ್ ಕಭಿ ಇಸ್ ತರ ನಹಿ ಕರ್ತೆ, ಬುದ್ಧಿವಂತ ಜಾಣ ಮಕ್ಕಳು ಯಾವತ್ತಲೂ, ತಿಳುವಳಿಕೆ ಇರುವಂತಹ ಮಕ್ಕಳು ಈ ರೀತಿಯಲ್ಲಿ ಮಾಡೋದಿಲ್ಲ. ಅರ್ಥ ಆಗ್ತಾ ಇದೆಯಲ್ಲ. ಯಹ್ ಫೂಲ್ದಾಂತೂ ಟೂಟ್ ಗಯ, ಈ ಹೂವಿನ ಒಂದು ವಾಸಂತೂ ಬಿದ್ದು ಮುರಿದು ಹೋಯಿತು. ಉಸ್ಕಿ ಚಿಂತಾ ಛೋಡೋ, ಅದರ ಚಿಂತೆಯನ್ನು ನೀವು ಬಿಟ್ಟುಬಿಡಿ. ಅಪ್ ತುಮ್ ಫೂಲ್ದಾನ್ ಕಿ ತರ, ಈಗ ನೀವು ಆ ಹೂವಿನ ಒಂದು ವಾಸ್ ಏನು ಮಾಡುತ್ತೆ? ಆಕರ್ಷಿಸುತ್ತೆ ಅಲ್ವಾ? ಎಷ್ಟು ಚೆನ್ನಾಗಿ ನಾವು ಅದನ್ನು ಸಿಂಗಾರ ಮಾಡಿಟ್ಟಿರ್ತೀವಿ, ಅದರಲ್ಲಿ ತರಹ ತರಹದ ಒಂದು ಹೂವನ್ನು ಹಾಕಿ, ಆ ರೀತಿಯಲ್ಲಿ ನೀವು ಸಹ ಏನಾಗಿ ವಾಸ್ ಆಗಬೇಕು. ಅರ್ಥ ಆಗ್ತಾ ಇದೆಯಲ್ಲ, ಹೂದಾನಿ ಆಗಬೇಕು. ಉಸಿ ತರ ಗುಣವಾನ್ ಬನನ ಸಿಖೋ, ಹೇಗೆ ಅದು ಎಲ್ಲರನ್ನ ಆಕರ್ಷಿಸುತ್ತೆ ಅದರ ಒಂದು ಗುಣದಿಂದ, ಅದರಲ್ಲಿ ನಾವು ಹಾಕಿರುವಂತಹ ಪುಷ್ಪಗಳಿಂದ ಅಲ್ವಾ. ಫೂಲ್ದಾನ್ ಜಿಸ್ ತರ ಫೂಲ್ ಕಿ ಖುಷ್ಬು ತಥಾ ಉಸ್ಕಾ ಗುಣ್ ಸಂಭಾಲ್ ಕರ್ ರಕ್ತಾ ಥಾ, ಹೇಗೆ ಆ ಹೂದಾನಿ ವಾಸು ಏನು ಮಾಡುತ್ತೆ, ಅದರಲ್ಲಿ ಹೂವಿನ ಒಂದು ಖುಷ್ಬು ಏನದು, ಸುಗಂಧ, ಖುಷ್ಬು ಅಂದರೆ ಸುಗಂಧ, ಗುಡ್ ಸ್ಮೆಲ್, ಅರ್ಥ ಆಗ್ತಾ ಇದೆಯಲ್ಲ. ಮತ್ತು ಅದರ ಗುಣವನ್ನು ಅದೇನು ಮಾಡಿರುತ್ತೆ,
ಒಂದು ಕಡೆ ಇಕ್ಕಟ್ಟ ಒಂದು ಒಗ್ಗಟ್ಟಾಗಿ ಅದು ಇಟ್ಟಿರುತ್ತೆ. ಸಂಭಾಲ್ಕರ್ ರಕ್ತ ಹೇ, ಅದು ಹೇಗೆ ಇಟ್ಟಿರುತ್ತೆ ಅದರ ಒಂದು ಏನೋ ಒಳ್ಳೆಯ ಇದು. ಉಸಿ ತರ ತುಂಬಿ ಸೀಗ್ ಜಾವೋ, ಅದೇ ರೀತಿ ನೀವು ಸಹ ಕಲಿಯಿರಿ ಒಳ್ಳೆಯ ಗುಣವನ್ನು. ಗುಣ್ ತಥಾ ವಿಶೇಷತಾವೋ ಕಾ ಫೂಲ್ದಾನ್ ಬನ್ಕರ್ ಜಗತ್ಗೆ ಖುಷ್ಬು ಬಢಾವೋ. ನೀವೇನು ಮಾಡಬೇಕು, ಗುಣ ಒಳ್ಳೆಯ ಗುಣ ಮತ್ತು ವಿಶೇಷತೆಯಿಂದ ನೀವೇನು ಮಾಡಬೇಕು, ಗುಣ್ ತಥಾ ವಿಶೇಷತಾವು ಕಾ ಫೂಲ್ದಾನ್ ಬನ್ಕರ್. ಮಕ್ಕಳೇ, ಗುಣ್ ಗುಣದಿಂದ ಮತ್ತು ವಿಶೇಷತೆಗಳಿಂದ ಫೂಲ್ದಾನ್ ಬನ್ಕರ್, ಹೂದಾನಿ ಫೂಲ್ದಾನ್ ವಾಸ್ ಅರ್ಥ ಆಗ್ತಾ ಇದೆಯಲ್ಲ, ಆ ರೀತಿಯಲ್ಲಿ ಏನು ಮಾಡಬೇಕು, ಜಗತ್ಗೆ ಖುಷ್ಬು ಬಢಾವ, ಜಗತ್ತಿನಲ್ಲಿ ಪ್ರಸಿದ್ಧರಾಗಿ ಖುಷ್ಬು ಜಗತ್ತಿನ ಒಂದು ಸುವಾಸನೆಯನ್ನು ಹೆಚ್ಚಿಸಿರಿ. ಮಿಲ್ಜುಲ್ಕರ್ ರಹನ ಸೀಖ್ ಜಾವು, ಒಟ್ಟಾಗಿ ಒಗ್ಗಟ್ಟಿನಿಂದ ಬಾಳುವುದನ್ನು ಕಲಿಯಿರಿ. ಸೊ ಈ ಪಾಠದಲ್ಲಿ ಒಂದು ಒಳಿತನ್ನು ಹೇಳಿದ್ದಾರೆ ಅಲ್ವಾ ಮಕ್ಕಳೇ. ಈಗ ಅಭ್ಯಾಸ್ ದೋ, ಅಭ್ಯಾಸ್ ದೋ, ನೀಚೆ ಲಿಖೆ ವಾಕ್ಯಾಂಶೋ ಕೆ ಸಹಿ ಅಂಶ ಪರ್ ಸಹಿ ಕಾ ನಿಶಾನ್ ಲಗಾಯಿಯೇ. ಇಲ್ಲಿ ಬ್ರಾಕೆಟಲ್ಲಿ ಕೊಟ್ಟಿದ್ದಾರಲ್ಲ, ಈ ರೀತಿಯಲ್ಲಿ ಮಾಡಬೇಕು. ತೀರ್ ಕಮಾನ್ ಚಲಾನ ಚಾಹಿಯೇ, ಆನಾ ನಹಿ ಆನಾ, ಎರಡು ಉತ್ತರವನ್ನು ಕೊಟ್ಟಿದ್ದಾರೆ. ತೀರ್ ಕಮಾನ್ ಬಿಲ್ಲು ಬಾಣವನ್ನು ನಾವು ಬಿಡುವುದನ್ನು, ಬರಬೇಕೋ ಬೇಡವೋ, ಆನಾ ಚಾಹಿಯೇ, ಏನು ಬರಬೇಕೋ ಆನಾ ಚಾಹಿಯೇ, ಆನಾಗೆ ನಾವು ರೈಟ್ ಮಾರ್ಕ್ ಹಾಕಬೇಕು. ಶಾರೀರಿಕ ಘಟನ್ ಕಿ ಶಿಕ್ಷಾ ಅಬ್, ದೀಜಾನಿ ನಹಿ ದೀಜಾನಿ, ಎರಡು ಕೊಟ್ಟಿದ್ದಾರೆ, ಯಾವುದು ಸರಿ ಇಲ್ಲಿ, ದೀಜಾನಿ ಚಾಹಿಯೇ. ಶಾರೀರಿಕ ಘಟನ್ ಕಿ ಶಿಕ್ಷಾ ಅಬ್ ದೀಜಾನಿ ಚಾಹಿಯೇ. ಮೂರನೇದು ತೀರ್ ಕಮಾನ್ ಕಿಸಿ ಮಾನವ್ ಪರ್, ಬಿಲ್ಲು ಬಾಣವನ್ನು ನಾವು ಕಲ್ತ ಮೇಲೆ ಅದನ್ನು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ಕಿಸಿ ಮಾನವ್ ಪರ್ ಯಾವುದೇ ಮನುಷ್ಯನ ಮೇಲೆ, ಚಲಾನ ನಹಿ ಚಲಾನ ಎರಡನ್ನೂ ಕೊಟ್ಟಿದ್ದಾರೆ, ಯಾವ್ದು ಸರಿ, ನಹಿ ಚಲಾನ ಅಲ್ವಾ, ಬೇರೆಯವ್ರ ಮೇಲೆ ಅದನ್ನು ಪ್ರಯೋಗಿಸಬಾರ್ದು. ನಹಿ ಚಲಾನ ಚಾಹಿಯೇ, ತೀರ್ ಕಮಾನ್ ಕಿಸಿ ಮಾನವ್ ಪರ್ ನಹಿ ಚಲಾನ ಚಾಹಿಯೇ. ಅಪ್ನಾ ತಥಾ ಜಗತ್ ಕಾ ನಾಮ್, ನಮ್ಮ ಮತ್ತೆ ಜಗತ್ತಿನ ಹೆಸರನ್ನು ಏನು ಮಾಡಬೇಕು, ನಹಿ ಚಮಕಾನ ಚಮಕಾನ ಎರಡನ್ನೂ ಕೊಟ್ಟಿದ್ದಾರೆ, ಯಾವ್ದು ಸರಿ, ಚಮಕಾನ ಅಲ್ವಾ, ಪ್ರಸಿದ್ಧಿಯನ್ನು ಮಾಡಬೇಕು ನಮ್ಮ ಮತ್ತು ಜಗತ್ತಿನ ಹೆಸರನ್ನು ಏನು ಮಾಡಬೇಕು, ಚಮಕಾನ ಚಾಹಿಯೇ. ಅಪ್ನ ತಥಾ ಜಗತ್ ಕಾ ನಾಮ್ ಚಮಕಾನ ಚಾಹಿಯೇ. ನೀಚೆ ಲಿಖೆ ಶಬ್ದೋಂಕೋ ತೀನ್ ತೀನ್ ಬಾರ್ ಲಿಖಿಯೆ ತಥಾ ಬೋಲ್ ಬೋಲ್ ಕರ್ ಲಿಖಿಯೆ, ಜಲ್ ಥಲ್ ಲಹರ್ ಲಹರ್ ಇಧರ್ ಉಧರ್ ಲಟಕ್ ಲಟಕ್ ಸರಲ್ ಸಹಜ್ ಚಹಕ್ ಚಹಕ್ ತಿನ್ಕ ತಿನ್ಕ ತೀರ್ ಕಮಾನ್. ಮಕ್ಕಳ ಇಲ್ಲಿ ಒಂದು ಉದಾಹರಣೆ ನಾನು ಬರ್ತಿದ್ದೀನಿ ನೋಡಿ, ಜಲ್ ಥಲ್ ಜಲ್ ಥಲ್ ಜಲ್ ಥಲ್, ಇದೇ ರೀತಿ ನೀವು ಏನು ಮಾಡಬೇಕು, ಇಲ್ಲಿ ಸ್ಥಳಾವಕಾಶವನ್ನು ಕೊಟ್ಟಿದ್ದಾರಲ್ಲ, ಲಹರ್ 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 ಲಹರ್, ಇದೇ ರೀತಿ ಎಂಟು ಪದಗಳನ್ನು ನೀವು ಇಲ್ಲಿ ಬರೆದು ಹೇಳ್ತಾ ಬರೆದು ಅಭ್ಯಾಸ ಮಾಡಬೇಕು. ನಿಮ್ಮ ಕ್ಲಾಸ್ ವರ್ಕ್ ಬುಕ್ಕಲ್ಲೂ ಸಹ ನೀವು ಪಾಠ್ಯವನ್ನು ಬರೀತೀರಾ, ಮತ್ತು ಅಭ್ಯಾಸದ್ದು ಇದನ್ನು ಸಹ ಈ ಆ್ಯಕ್ಟಿವಿಟೀಸನ್ನು, ಮತ್ತು ನೀಚೆ ಲಿಖೆ ಚಾರ್ ವರ್ಣಕ್ಕೆ ಶಬ್ದಕ್ಕೆ ಅನುಸಾರ ಉಸಿ ಮಾತ್ರ ವಾಲೆ ಪಾಂಚ್ ಪಾಂಚ್ ಶಬ್ದ ಲಿಖೋ. ಸೊ ಇದೇ ರೀತಿ ನಾಲ್ಕು ನಾಲ್ಕು ಅಕ್ಷರದ ಒಂದು ಪದಗಳನ್ನು, ಐದೈದು ಪದಗಳನ್ನು ಬರೆದು ಅಭ್ಯಾಸ ಮಾಡಬೇಕು ಮಕ್ಕಳ.